ಸೊ ಎಕ್ಸಾಕ್ಟ್ ಆಗಿ ನಾನು ಎಲ್ಲಿದ್ದೆ ಅಂತಂದ್ರೆ ಸಿಗಂತೂರು ಚೌಡೇಶ್ವರಿ ದೇವಸ್ಥಾನದ ಹತ್ರ ಇದ್ದೆ. ಈಗ ಸಾಗರ ಬೆಕ್ಕಿಗೆ ಗಂಟೆ ಕಟ್ಟೋರು ಯಾರು ಅಂತ ಫೋಟೋ ಹೊಡೆಯೋರು ಯಾರು ಅಣ್ಣ, ಒಂದು ಫೋಟೋ ತಗೊಂಡೆ ಅಣ್ಣ ನಮ್ದು ನೋಡಿ, ಎಲ್ಲ ಸಿಕ್ಕದ್ವಲ್ಲ, ಯಾರು ಪರಿಚಯ ಇಲ್ಲ. ಅಣ್ಣ ಎಷ್ಟೊತ್ತಿಗಿದೆ ಲಾಂಚು? ಹಾಫ್ ಅನ್ ಅವರ್ ಆಗುತ್ತಾ? ಎಲ್ಲಿ ಶ್ರೀ ಸಿಗಂದೂರು ಚೌಡೇಶ್ವರಿ ದೇವಸ್ಥಾನ. ದೇವರನ್ನ ನಂಬದಿರುವ ಈ ಕಾಲದಲ್ಲಿಯೂ ತನ್ನ ಶಕ್ತಿ ಮಹಿಮೆಯಿಂದ ಭಕ್ತರಲ್ಲಿ ಭಯವೂ ಹುಟ್ಟಿಸಿದ್ದಾಳೆ ಸಿಗಂದೂರಿನ ಚೌಡೇಶ್ವರಿ. ತನ್ನ ವಿಭಿನ್ನ ಶಕ್ತಿಯ ರೂಪದಲ್ಲಿ ಹಲವೆಡೆ ನೆಲೆಸಿರುವ ದೇವಿ ರೂಪಗಳಲ್ಲಿ ಶ್ರೀ ಚೌಡೇಶ್ವರಿಯು ಕೂಡ ಒಬ್ಬಳು. ದೇವಿ ಶಕ್ತಿ ಪೀಠಗಳಲ್ಲಿ ಶ್ರೀ ಸಿಗಂದೂರು ಕ್ಷೇತ್ರವೂ ಕೂಡ ಒಂದು. ತನ್ನನ್ನು ಹುಡುಕಿಕೊಂಡು ಬರುವ ಭಕ್ತಾದಿಗಳಿಗೆ ಕೇಳಿದ್ದನ್ನೆಲ್ಲ ದಯಪಾಲಿಸೋ ಈ ದೇವಿಯ ಮಹಿಮೆ ಅಪಾರ. ಕಳ್ಳ ಕಾಕರು ಈ ದೇವಿಯ ಹೆಸರನ್ನು ಕೇಳಿದರೆ ಬೆದರ್ತಾರೆ. ಅದಕ್ಕೆ ಸಿಗಂದೂರು ಚೌಡೇಶ್ವರಿಯ ಕಾವಲಿದೆ, ಎಚ್ಚರಿಕೆ ಎಂಬ ಬೋರ್ಡ್ಗಳು ಎಲ್ಲೆಡೆ ರಾರಾಜಿಸುವುದು ಸಾಮಾನ್ಯ. ಆಸ್ತಿ ವಿಚಾರ, ಬೆಲೆ ಬಾಳುವ ವಸ್ತು ಕಳೆದುಕೊಂಡವರು ಹೆಚ್ಚಾಗಿ ಈ ದೇವಿಯ ಮೊರೆ ಹೋಗುತ್ತಾರೆ. ಸ್ಥಳೀಯರು ಹೇಳುವಂತೆ ಸಾವಿರಾರು ಭಕ್ತರ ಸಮಸ್ಯೆಯನ್ನು ಕೂಡ ಈ ತಾಯಿ ಪರಿಹಾರ ಮಾಡಿದ್ದಾಳಂತೆ. ಹಾಗಿದ್ರೆ ಎಲ್ಲಿದೆ ಈ ಚೌಡೇಶ್ವರಿ? ಚೌಡೇಶ್ವರಿ ನೆಲೆಸಿರುವುದು ಶಿವಮೊಗ್ಗ ಜಿಲ್ಲೆಯ ಸಾಗರದಿಂದ 35 ಕಿಲೋಮೀಟರ್ ದೂರದಲ್ಲಿರುವ ಸಿಗಂದೂರಿನಲ್ಲಿ. ಈಕೆಯನ್ನು ಸಿಗಂದೂರಮ್ಮ ಎಂದು ಕೂಡ ಕರೀತಾರೆ. ಸಾಗರದಿಂದ ಪ್ರತಿ ಗಂಟೆಗೊಂದು ಬಸ್ ಇದ್ದು ಕೇವಲ 2 ಗಂಟೆಗಳಲ್ಲಿ ಈ ಕ್ಷೇತ್ರವನ್ನು ನಾವು ತಲುಪಬಹುದು. ಅದು ಲಾಂಚ್ನಲ್ಲಿ ದೇವಸ್ಥಾನವನ್ನು ತಲುಪಬೇಕಾಗಿದ್ದು ಪ್ರಕೃತಿ ಸೌಂದರ್ಯವನ್ನು ಅನುಭವಿಸಲು ಕೂಡ ಇದೊಂದು ಪ್ರಶಸ್ತ ಸ್ಥಳ. ಒಂದಾನೊಂದು ಕಾಲದಲ್ಲಿ ಶೇಷಪ್ಪ ಎಂಬಾತ ಬೇಟೆಯಾಡಲು ಸಿಗಂದೂರು ಕಾಡಿಗೆ ಹೋಗಿದ್ದಂತೆ. ದಾರಿ ತಪ್ಪಿ ಕಳೆದು ಹೋದಂತೆ. ರಾತ್ರಿ ಅಲ್ಲಿಯೇ ವಿಶ್ರಾಂತಿ ಪಡೆಯಲು ಮರದ ಕೆಳಗೆ ಮಲಗಿದ್ರಂತೆ. ಆತನ ಕನಸಿನಲ್ಲಿ ದೇವಿ ಬಂದು ತಾನಿಲ್ಲಿ ನೆಲೆಸಿರುವುದಾಗಿ ಹೇಳಿ ಗುಡಿ ಕಟ್ಟಿಸಲು ಆಜ್ಞೆ ಮಾಡ್ತಾಳೆ. ಮರುದಿನವೇ ಆತ ಊರಿಗೆ ಹೋಗಿ ನಡೆದ ಘಟನೆಯನ್ನು ಬ್ರಾಹ್ಮಣ ದುಗ್ಗಜ ಬಳಿ ಹೇಳಿಕೊಂಡು ಗುಡಿ ಕಟ್ಟಿಸ್ತಾನಂತೆ. ದೇವಸ್ಥಾನದ ಬಳಿಯೇ ಭೂತಸ್ಥಾನವೂ ಇದ್ದು ಈ ಸಿಗಂದೂರು ಜಾಗವನ್ನು ರಕ್ಷಿಸುತ್ತಾನೆಂಬ ನಂಬಿಕೆಯೂ ಕೂಡ ಇದೆ. ನೀವಿನ್ನು ಸಿಗಂದೂರು ಚೌಡೇಶ್ವರಿ ದೇವಿಯ ದರ್ಶನವನ್ನು ಮಾಡದೇ ಇದ್ದರೆ ಇಂಥ ಶಕ್ತಿಯುಳ್ಳ ದೇವರನ್ನು ಒಮ್ಮೆ ಭೇಟಿ ನೀಡಿ. ಆದರೆ ಇಲ್ಲಿಗೆ ಬರೋ ನಾವುಗಳು ಇಲ್ಲಿ ಶಾಂತತೆಯನ್ನು ಕಾಪಾಡಿ ಇಲ್ಲಿನ ಸ್ಥಳೀಯ ಕಾನೂನುಗಳಿಗೆ ಕಟ್ಟುಪಟ್ಟು ಧಾರ್ಮಿಕ ಸ್ಥಳದೊಟ್ಟಿಗೆ ಪ್ರಕೃತಿ ಸೊಬಗನ್ನೂ ಕೂಡ ಹೊಂದಿರೋ ಈ ಕ್ಷೇತ್ರದಲ್ಲಿ ಯಾವುದೇ ರೀತಿಯ ಪ್ಲಾಸ್ಟಿಕ್ ಕಸಗಳನ್ನು ಎಸೆಯದೆ ನಮ್ಮ ಪರಿಸರವನ್ನು ನಾವೇ ಕಾಪಾಡಿಕೊಳ್ಳುವ ಅಂತ ಹೇಳ್ತಾ ನಾನು ನಿಮ್ಮ ಕಿತ್ತಡಿ ಕಿರಣ್, ಜಯ ಹಿಂದ್, ಜಯ ಕರ್ನಾಟಕ ಮಾತೆ. ಎಂತ ಇಲ್ಲ ಅಣ್ಣ, ನ್ಯಾಚುರಲ್ ಆಗಿ ಈಗ ನಿಮ್ಮ ಜೊತೆ ಮಾತಾಡ್ತಿದ್ದೀನಲ್ಲ, ಇದೇ ವ್ಲಾಗು ಅಷ್ಟೆ. ಅದು ಕಾನ್ಸೆಪ್ಟ್ ಎಲ್ಲ ಮಾಡ್ಕೋದ್ರೆ ಜನಕ್ಕೆ ಗೊತ್ತಾಗ್ಬಿಡುತ್ತೆ ಕಾನ್ಸೆಪ್ಟು ಅಂತ. ಆರಾಮಾಗಿ ನಾವೇನು ಎಂಜಾಯ್ ಮಾಡಿದ್ವೋ ಅದನ್ನು ತೋರಿಸಿದ್ರೆ ಸಾಕು. ಅದನ್ನ ಅಂದರೆ ನೋಡೋರ್ಗೆ ಹೆಂಗಿರ್ಬೇಕು ಅಂತಂದರೆ ಅವರೇ ಬಂದರು ನಮ್ಮ ಜೊತೆ, ಆ ಫೀಲ್ ಆಗಬೇಕು. ಹಾಗೆ ನಿಮ್ಮ ಹೆಸರು ಅಣ್ಣ? ಓಕೆ ಅಣ್ಣ, ಸಿಗುವ ಇನ್ನೊಂದು ಸಲ ಎಲ್ಲಾದರೂ ಖಂಡಿತ. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು. ನಿಮ್ಮ ಹೆಸರು ಅಣ್ಣ? ವಿನಾಯಕ್ ಅಂತ. ಓಕೆ, ಸಿಗುವ. ವ್ಲಾಗ್ ಆಗ್ತಾ ಇದೆ, ಸೊ ನನಗೆ ಇಲ್ಲೊಬ್ರು ಸಿಕ್ಕಿದ್ರು ಅನ್ನೋ ಥರ ಮೆಮೊರೀಸ್ ಎಲ್ಲ ಇದೆಲ್ಲ. ಹ್ಞೂ, ಬನ್ನಿ ಅಣ್ಣ. ಹಾಂ ಹಾಂ. ಸೊ ನಮಸ್ಕಾರ ಕೆಕೆಫ್, ಎಲ್ಲ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ಎಕ್ಸಾಕ್ಟಾಗಿ ನಾನು ಎಲ್ಲಿದ್ದೆ ಅಂತಂದರೆ ಸಿಗಂತೂರು ಚೌಡೇಶ್ವರಿ ದೇವಸ್ಥಾನದ ಹತ್ರ ಇದ್ದೆ. ಹಳೆಯ ವ್ಲಾಗ್ ನೋಡಿದ್ದೀರಾ, ನಿಮಗೆ ಅವಾಗ ಗೊತ್ತಾಗಿರುತ್ತೆ. ನೋಡಿಲ್ಲ ಅಂದವರು ಒಂದು ಸಲ ಹಳೆಯ ವ್ಲಾಗ್ನ ಒಂದು ಸಲ ಚೆಕ್ ಮಾಡಿ, ಆವಾಗ ನಿಮಗೆ ಗೊತ್ತಾಗ್ಬಿಡುತ್ತೆ. ಓಕೆನಾ? ಇಷ್ಟು ಹೇಳ್ತಾ ನನ್ನ ಪಯಣ ಈಗ ಎಲ್ಲಿಗಪ್ಪ ಅಂತಂದರೆ ಸಾಗರ ಕಡೆ ಹೋಗ್ತಾ ಇದ್ದೀನಿ. ಸಾಗರದಲ್ಲಿ ಗಾಡಿನ ಒಂದು ಸ್ವಲ್ಪ ಸರ್ವಿಸ್ ಮಾಡಿಸ್ಕೊಂಡು ಆಮೇಲೆ ಅಲ್ಲಿಂದ ಶಿರ್ಸಿಗೆ ಹೋಗೋಣ ಅನ್ನೋ ಥರ ಪ್ಲ್ಯಾನ್ ಇದೆ. ಆಯಿತಾ? ಇಲ್ಲಿ ನಮ್ಮ ಬೆಂಗಳೂರವರೆಲ್ಲ ಸಿಕ್ಕಿದ್ರು, ಮತ್ತೆ ಮಾತಾಡಿಸ್ಕೊಂಡು ಇವಾಗ ಸೀದಾ ಓಡ್ತಾ ಇದ್ದೀನಿ. ಅಣ್ಣ ಬನ್ನಿ, ಮುಂದೆ ಹೋಗಿ ಅಲ್ಲಿ ಇದೆಲ್ಲ ಸೆಟ್ ಮಾಡ್ಕೊಳ್ಳೋಣ. ಶಿವ, ಓಕೆ ನೋಡೋಣ, ಬನ್ನಿ. ಓಕೆ, ಚೌಡೇಶ್ವರಿ ಅಮ್ಮನ ದರ್ಶನ ಆಯಿತು, ಚೆನ್ನಾಗಿತ್ತು, ಒಂದು ಎಕ್ಸ್ಪೀರಿಯೆನ್ಸು. ಈಗ ಇಲ್ಲಿ ನಮ್ಮ ಕೇರ್ಪೇಟೆ ಅವರು ಸಿಕ್ಕಿದ್ರು, ಅವ್ರನ್ನ ಹಂಗೆ ಮಾತಾಡ್ಸ್ಕೊಂಡು ಹೋಗೋಣ ಬನ್ನಿ. ಈಗ ಸಾಗರ, ಹಾಂ, ನೀವು ಯಾವ ಕಡೆ? ಹಾಂ, ಹಂಗೂ ಮಾಡಿ. ಫೋರ್ ವಿ ಯಾವಾಗ ಈಗ ಬಂದಿದ್ದು? ಯಾವಾಗ? ಫೆಬ್ರವರಿ ಮಾರ್ಚ್ ಟೈಮಲ್ಲಿ ಸಿಕ್ಕಿದ್ದು, ಅಲ್ಲಿವರೆಗೂ ಸಿಕ್ಕಿರಲಿಲ್ಲ.
ನೀವು ಅಲ್ಲ ಅಲ್ಲಾದರೂ ಹಾಕ್ಬೋದಿತ್ತು. ಓ ಇಲ್ಲದು ಇಲ್ಲಾಂದ್ರೆ ಅಲ್ಲಿ ಹೈವೇಲಿ ಹಾಕ್ಬೋದಲ್ಲ, ಸಿಗಂದೂರು ಚೌಡೇಶ್ವರಿ ಅಂತ ಐತಲ್ಲ, ಬನ್ನಿ ಅಲ್ಲಿ ಹೋಗೋಣ, ಹುಷಾರಾಗಿ ಬನ್ನಿ. ಸೊ ಎಲ್ಲ ಸಿಕ್ಕಿದ್ವಿ ಅಲ್ಲೇ, ಹಂಗೆ ಆರಾಮಾಗಿ ಮಾತಾಡ್ಕೊಂಡು ಫ್ರೆಂಡ್ಸ್ ಆದ್ವಿ. ಹಂಗೆ ಒಂದು ಫೋಟೋ ತೆಗೆಸ್ಕೊಳ್ಳೋಣ ಅಂತ ಹೇಳಿದ್ರು, ಒಬ್ಬರು ಬನ್ನಿ ಅಲ್ಲಿ ತೆಗೆಸ್ಕೊಳ್ಳೋಣ, ಯಾಕಂದರೆ ಅಲ್ಲಿ ಜಾಗ ತುಂಬ ಕಂಜೆಸ್ಟೆಡ್ ಇದೆ ಅಲ್ವಾ, ಅಲ್ಲಾದರೆ ದೊಡ್ಡದಾಗಿದೆ, ಅಲ್ಲಿ ಆರಾಮಾಗಿ ಎಲ್ಲ ಗಾಡಿನೂ ನಿಲ್ಲಿಸ್ಬಿಟ್ಟು ಒಂದು ಫೋಟೋ ತೊಗೋಬೋದು. ಇದು ಓಕೆ ಅಲ್ಲ ಅಲ್ಲ. ಹಾಂ ಓಕೆ, ಆಟೋ 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 ಅಣ್ಣ, ಅಲ್ಲ ಹಾಕ್ಬಿಡಿ ಅಣ್ಣ ಆಟೋ, ಏನಿಲ್ಲ ನಡೆಯುತ್ತೆ. ಫೋಟೋನಾ ತಗೊಬಿಡಿ ತಗೊಬಿಡಿ, ಇಲ್ಲ ಹೋಗ್ತಾರೆ ಅಂತ ಅವರು ಫೋಟೋ ಫೋಟೋ ತಗೊಳಕ್ಕೆ. ಹಾಂ ಇಲ್ಲ ಹಿಂಗೆ ನಿಲ್ಸ್ಕೊಬಿಡಿ ಆಟೋ ಜೊತೆನೆ, ಆಟೋ ಜೊತೆನೆ ನಿಲ್ಸ್ಕೊಳ್ಳಿ. ಅಷ್ಟೇ ಹಾಂ ಸಾಕು, ಹಿಂಗೆ ನಿಲ್ಸ್ಕೊಬಿಡಿ. ಹಾಂ ಇಲ್ಲ ಮುಂದೆ ಹಿಂಗೆ ನಿಲ್ಸ್ಕೊಬಿಟ್ರೆ ಸಾಕು. ಹಾಂ ಸಾಕು, ಬಟ್ ಬೆಂಕಿಗೆ ಏನೋ ಬೆಕ್ಕಿಗೆ ಗಂಟೆ ಕಟ್ಟೋರು ಯಾರು ಅಂತ, ಫೋಟೋ ಹೊಡೆಯೋರು ಯಾರು, ಆಟೋದವರು ಅಲ್ಲ, ಅವ್ರಿಗೆ ಕೊಟ್ಬಿಡೋಣ, ಇರಿ ಕರಿತೀನಿ. ಅಣ್ಣ ಒಂದು ಫೋಟೋ ತಗೊಂಡಿ ಅಣ್ಣ ನಮ್ಮದು. ಹಾಂ ತಗಿನಿ ಅಣ್ಣ, ಒಂದು ಎರಡು ಮೂರು ತೆಗೆದ್ಬಿಡಿ ಅಣ್ಣ. ಸಿಗದ ಬ್ರೋ ಹಂಗಾರೆ, ಹ್ಞೂ ನಿಮ್ಮ ಹೆಸರು ಹೇಳಲಿಲ್ಲ, ಚೇತನ್ ಅಂತ. ಬ್ರೋ ನಿಮ್ಮ ಹೆಸರು? ಶ್ರೀಶೈಲ. ಓಕೆ ಸಿಗದ ಹಂಗಾರೆ, ಬಾಯ್ 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 ಅಣ್ಣ, ಬಾಯ್ 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 ಅಣ್ಣ, ಥ್ಯಾಂಕ್ಸ್ ಅಣ್ಣ ನಿಮಗೂ. ಹ್ಞೂ ಓಕೆ ಓಕೆ ಬ್ರೋ. ಸೊ ಸಿಗಂದೂರಿಂದ ಈಗ ನಮ್ಮ ಪಯಣ, ಲೆಫ್ಟ್ಗೆ ತಗೊಂಡ್ರೆ ಅಲ್ಲಿ ಲಾಂಚ್ ಇದೆ, ಬನ್ನಿ ಲಾಂಚ್ ಮುಖಾಂತರ ನಾವು ಸಾಗರ ರೂಟ್ಗೋ ಕನೆಕ್ಟ್ ಆಗೋಣ. ಸಾಗರಕ್ಕಿಂತ 37 ಕಿಲೋಮೀಟ್ರ್ ಇದೆ, ಟೈಮ್ ಎಕ್ಸಾಕ್ಟಾಗಿ ಇವಾಗ 1:40 ಆಗಿದೆ, ಬೇಕು ಒಂದು 3 ಹೋಗಿ ಸೇರ್ತೀನಿ ಅಂತ ಅನ್ಕೊಂತೀನಿ. ಆರಾಮಾಗಿ ಹೋಗೋಣ ಬನ್ನಿ. ಈಗ ನೋಡಿ ಎಲ್ಲ ಸಿಕ್ಕಿದ್ವಲ್ಲ, ಯಾರೂ ಪರಿಚಯ ಇಲ್ಲ, ಎಲ್ಲ ಹೊಸದಾಗಿ ಸಿಕ್ಕಿದವರು, ಈಗ ಫಸ್ಟ್ ಮೀಟು. ಬಟ್ ಆದರೂ ಏನೋ ಎಲ್ಲ ಅಂದರೆ ಎಲ್ಲರದ್ದು ಗುರಿ ಒಂದೇ ಅಲ್ಲ ಟ್ರಾವೆಲಿಂಗು, ಆ ಗುರಿ ನಮ್ಮನ್ನೆಲ್ಲರೂ ನಗುಮುಖದಿಂದ ಮಾತಾಡಿಸ್ಕೊಂಡು ಎಲ್ಲರ ಜೊತೆ ಟೈಮ್ ಸ್ಪೆಂಡ್ ಮಾಡೋಷ್ಟು ಒಂದು ಒಲವನ್ನು ಕೊಟ್ಟಿದೆ ಅಂತಲೇ ಹೇಳ್ಬೋದು ಈ ಮುಖಾಂತರ. ಬಿಡಿ ಊರ ಹೆಸರು ಬಂದುಬಿಟ್ಟು ಹೊಳೆಬಾಗಿಲು ಹೊಸಹಳ್ಳಿ ಅಂತ. ಸೊ ಇಲ್ಲಿಂದ ನಾವೀಗ ಗಾಡಿನ ಲಾಂಚ್ ಮುಖಾಂತರ ತಗೊಂಡು ಹೋಗಬೇಕು, ಬಟ್ ಎಷ್ಟೊತ್ತಿಗೆ ಏನು ಅಂತ ಗೊತ್ತಿಲ್ಲ, ಲಾಂಚ್ ಬರೋದು ಕೇಳೋಣ ಬನ್ನಿ. ಅಣ್ಣ ಎಷ್ಟೊತ್ತಿಗಿದೆ ಲಾಂಚು, ಲಾಂಚ್ ಎಷ್ಟೊತ್ತಿಗಿದೆ? ಹಾಫ್ ಅನ್ ಅವರ್ ಆಗುತ್ತಾ? ಎಲ್ಲಿ ಎಲ್ಲಿ ವೆಯ್ಟ್ ಮಾಡಬೇಕು ಅಣ್ಣ? ಇಲ್ಲಿಗೆ ಬರುತ್ತಾ? ಓಕೆ ಅಣ್ಣ ಥ್ಯಾಂಕ್ಸ್ ಅಣ್ಣ. ಸೊ ಇನ್ನೊಂದು 1/2 ಬೇಕಂತೆ, ಬನ್ನಿ ಇಲ್ಲೇ ವೆಯ್ಟ್ ಮಾಡೋದ. ಓಹೋಹೋಹೋಹೋಹೋ ಶಂಕರ, ಬಟ್ ಇದನ್ನು ಮಾಡ್ತಾ ಇದ್ದಾರೆ ಅಲ್ಲ, ಇದು ಮಾಡಿದ್ರೆ ಲಾಂಚ್ ಅವಶ್ಯಕತೆ ಇಲ್ಲ, ಆರಾಮಾಗಿ ಹೋಗ್ಬೋದು. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಮಲೆನಾಡಿಗೆ ಹಂಪಿಗೆ ಹೋಗುವ ಮನ, ಕಾಜಾಣಕಿಗಿಳಿ ಕೋಗಿಲೆ ಇಂಪಿಗೆ, ಮಲ್ಲಿಗೆ ಸಂಪಿಗೆ ಖೇದಗೆ ಸೊಂಪಿಗೆ, ಮಾವಿನ ಹೊಂಗೆಯ ತಳಿರಿನ ತಂಪಿಗೆ, ರೋಮಾಂಚನಗಳು ವಾತನು ಮನ, ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಜಯವಾಗಲಿ ಕನ್ನಡನಾಡಿ.